श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 9 संपुट 12 आनीमी प्रकृति अधिष्ठीते कैसे जैसा स्वप्नी जो असे मगतोचि प्रवेशे जागृतावस्थे अंगीकरिसुवेनु नानु प्रकृतियन्नु अंदरे एनु माडुवेनु स्वप्नदल्लिद्दवनु जागृतावस्थेयन्नु प्रवेशिसिदंते माडुवेनु। नानु प्रकृतियन्नु अंगीकरिसुवेनु ಪ್ರಕೃತಿಯನ್ನು ಅಂಗೀಕರಿಸುವುದೆಂದರೆ ನಾನು ಏನು ಮಾಡುವೆನೆಂದು ನೀನು ಯೋಚಿಸಬಹುದು. ಆದರೆ ಹಾಗೆ ಮಾಡುವುದೆಂದರೆ ಸ್ವಪ್ನಾವಸ್ಥೆಯಲ್ಲಿ ಇದ್ದವನು ಜಾಗೃತ ಅವಸ್ಥೆಯಲ್ಲಿ ಪ್ರವೇಶಿಸಿದಂತೆ ಮಾಡುತ್ತೇನೆ. ತರಿ ಸ್ವಪ್ನೌನಿ ಜಾಗೃತಿ ಏತಾ ಕಾಯಪಾಯ ದುಃಖತಿ ಪಂಡುಸುತ ಕೀ ಸ್ವಪ್ನಾಮಾಜಿ ಅಸತ ಪ್ರವಾಸೂಹೋಯ. ಒಬ್ಬನು ಸ್ವಪ್ನದಿಂದ ಜಾಗೃತಿಗೆ ಬರುವಾಗ ನೋಯುವವೇ ಅವನ ಕಾಲು ಆವಾಗ ಅಥವಾ ಸ್ವಪ್ನದಲ್ಲಿರುವಾಗ ನಿಜವಾಗಿ ಪ್ರವಾಸವಾಗುವುದೇ ಅವನಿಗೆ. ಒಬ್ಬ ಮನುಷ್ಯನು ಸ್ವಪ್ನಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರುವಾಗ ನಡೆದು ನಡೆದು ಅವನ ಕಾಲು ನೋಯುವವೇ ಅಥವಾ ಸ್ವಪ್ನದಲ್ಲಿರುವಾಗ ಅವನಿಗೆ ಯಾವುದೇ ಪ್ರಕಾರದಿಂದ ಪ್ರವಾಸವಾಯಿತೆಂದರೆ ಆ ಪ್ರವಾಸದಿಂದ ಅವನ ಕಾಲು ನೋಯುವವೇ. ಯಾ ಆಘವೀಯಾತ ಅಭಿಪ್ರಾವೋ ಕಾಯಿ ಜೇ ಹೇ ಭೂತ ಸೃಷ್ಟಿಚೇ ಕಾಹಿ ಮದ ಏಕಹಿ ಕರಣೆ ನಾಹಿ ಐಸಾಚಿ ಅರ್ಥು. ಇದೆಲ್ಲದರ ಅಭಿಪ್ರಾಯವೇನು ಎಂದು ಕೇಳಿದರೆ ನೀನು ಈ ಭೂತ ಸೃಷ್ಟಿಯ ಬಗ್ಗೆ ಕರ್ತವ್ಯವೇನು ನನಗಿರುವುದಿಲ್ಲ ಎಂಬುದೇ ಆಗಿದೆ. ಅರ್ಜುನ, ನೀನು ನನಗೆ ಇದೆಲ್ಲದರ ತಾತ್ಪರ್ಯವೇನು ಎಂದು ಕೇಳಿದರೆ ಈ ಭೂತ ಸೃಷ್ಟಿಯ ಬಗ್ಗೆ ನನಗೆ ಯಾವುದೇ ಕರ್ತವ್ಯವಿಲ್ಲ ಎಂಬುದೇ ಇದೆಲ್ಲದರ ತಾತ್ಪರ್ಯವಾಗಿದೆ. ಜೈಶೀ ರಾಯೇ ಅಧಿಷ್ಠಿಲಿ ಪ್ರಜಾ ವ್ಯಾಪಾರೆ ಆಪುಲಾಲಿಯಾ ಕಾಜಾ ತೈಸಾ ಪ್ರಕೃತಿ ಸಂಗು ಮಾಧಾ ಏರ ಕರಣೇತೆ ಏಚೆ. ರಾಜನ ಕೇವಲ ಅಧಿಷ್ಠಾನದಲ್ಲಿ ಪ್ರಜೆಗಳು ತೊಡಗಿರುವರು ತಮ್ಮ ತಮ್ಮ ಕಾರ್ಯಗಳಲ್ಲಿ. ಅದರಂತೆ ನನ್ನ ಸತ್ತೆಯ ಅಧಿಷ್ಠಾನದಲ್ಲಿ ಪ್ರಕೃತಿಯೇ ಕಾರ್ಯ ಮಾಡುವುದು. ರಾಜನ ಕೇವಲ ಅಧಿಷ್ಠಾನದಲ್ಲಿ ಪ್ರಜೆಗಳು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿರುವರು. ಅದರಂತೆ ಕೇವಲ ನನ್ನ ಸತ್ತೆಯ ಅಧಿಷ್ಠಾನದಲ್ಲಿ ಪ್ರಕೃತಿಯೇ ಇದೆಲ್ಲ ಕಾರ್ಯ ಮಾಡುತ್ತಿರುತ್ತದೆ. ಪಾಹೇಪಾ ಪೂರ್ಣಚಂದ್ರಾಚಿಯೇ ಭೇಟಿ ಸಮುದ್ರ ಭರತೆ ಅಪಾರ ದಾಟಿ ತೇಥ ಚಂದ್ರಾಸೀಕಾಯ ಕಿರೀಟಿ ಉಪಖಾಪಳೆ. ಪೌರ್ಣಿಮೆಯ ಪೂರ್ಣ ಚಂದ್ರನದಾದರೆ ದರ್ಶನವು ಅರ್ಜುನ ಉಕ್ಕೇರುವುದು ಸಮುದ್ರವು. ಇದರಿಂದೇನಾದರೂ ಆಗುವುದೇ ಶ್ರಮವು ಆ ಚಂದ್ರನಿಗೆ. ಪೌರ್ಣಿಮೆಯ ಚಂದ್ರನ ಉದಯವಾದೊಡನೆ ಅಂದರೆ ಅವನ ದರ್ಶನವಾದೊಡನೆ ಸಮುದ್ರ ಉಕ್ಕೇರತೊಡಗುತ್ತದೆ. ಈ ರೀತಿಯಾಗಿ ಸಮುದ್ರದ ಉಕ್ಕೇರುವಿಕೆಯಿಂದ ಚಂದ್ರನಿಗೇನಾದರೂ ಶ್ರಮವಾಗುವುದೇ. ಜಡಪರಿ ಜವಳಿಕ ಲೋಹ ತಳೇತರಿ ತಳೋಕ ಕವಣಶೀಣ ಭ್ರಾಮಕ ಸನ್ನಿಧಾನಾತ.
ಜಡವಿದ್ದರೂ ಹೊಂದಲಿ ಆಕರ್ಷಣ, ಲೋಹ ಚುಂಬಕದಿಂದ ಕಬ್ಬಿಣ, ಈ ರೀತಿ ಆಕರ್ಷಿಸಲ್ಪಡುವುದಕ್ಕಾಗಿ ಕಬ್ಬಿಣ ಶ್ರಮವಾಗುವುದೇ ಲೋಹ ಚುಂಬಕಕ್ಕೆ. ಕಬ್ಬಿಣವು ತಾನು ಸ್ವತಃ ಜಡವಿದ್ದರೂ ಲೋಹ ಚುಂಬಕದಿಂದ ಆಕರ್ಷಿಸಲ್ಪಡುತ್ತಿದ್ದರೆ ಆಕರ್ಷಿಸಲ್ಪಡಲಿ, ಆದರೆ ಈ ರೀತಿಯಾಗಿ ಆಕರ್ಷಿಸುವುದಕ್ಕಾಗಿ ಲೋಹ ಚುಂಬಕಕ್ಕೆ ಯಾವ ಶ್ರಮವಾಗುತ್ತದೆ? ಕಿಂಬಹುನಾ ಯಾಪರಿ ಮೀ ನಿಜ ಪ್ರಕೃತಿ ಅಂಗೀಕಾರಿ, ಅನೀಭೂತ ಸೃಷ್ಟಿ ಏಕ ಸರಿ ಪ್ರಸವೋಚಿಲಾಗೆ. ಹೆಚ್ಚಿಗೇನು ಹೇಳುವುದು? ಈ ರೀತಿಯಾಗಿ ನಾನು ನನ್ನ ಪ್ರಕೃತಿಯನ್ನು ಅಂಗೀಕರಿಸಲಾಗಿ ಭೂತ ಸೃಷ್ಟಿಯನ್ನು ನಿರಂತರವಾಗಿ ನಿರ್ಮಿಸತೊಡಗುವುದು ಆ ಪ್ರಕೃತಿಯು. ಹೆಚ್ಚಿಗೇನು ಹೇಳುವುದು? ಈ ರೀತಿಯಾಗಿ ನಾನು ನನ್ನ ಪ್ರಕೃತಿಯನ್ನು ಸಹಜವಾಗಿ ಅಂಗೀಕರಿಸುವೆನು. ಆಗ ಆ ಪ್ರಕೃತಿಯೇ ನಿರಂತರವಾಗಿ ಈ ಭೂತ ಸೃಷ್ಟಿಯನ್ನು ನಿರ್ಮಿಸತೊಡಗುವುದು. ಜೋಹಾ ಭೂತಗ್ರಾಮೂ ಆಘವ ಅಸೇ ಪ್ರಕೃತಿಯಾಧೀನ ಪಾಂಡವ ಜೈಸಿ ಬೀದಾಚಿಯ ವೇಲ ಪಾಲವ ಸಮರ್ಥ ಭೂಮಿ. ಈ ಎಲ್ಲ ಭೂತ ಸಮುದಾಯವು ಧನಂಜಯ ಪ್ರಕೃತಿಯ ಅಧೀನವು. ಬೀಜಕ್ಕೆ ಎಲೆ ಬಳ್ಳಿ ವೃಕ್ಷ ಉತ್ಪತ್ತಿಗಾಗಿ ಸಾಮರ್ಥ್ಯವು ಭೂಮಿಯದೇ ಇರುವಂತೆ. ಹೇ ಧನಂಜಯ, ಈ ಎಲ್ಲ ಭೂತ ಸಮುದಾಯವು ಪ್ರಕೃತಿಯ ಅಧೀನವಾಗಿರುತ್ತವೆ. ಹೇಗೆಂದರೆ ಬೀಜಕ್ಕೆ ಬಳ್ಳಿ ವೃಕ್ಷ ಎಲೆ ಮುಂತಾದ್ದನ್ನು ನಿರ್ಮಾಣ ಮಾಡಲು ಭೂಮಿಯೇ ಸಮರ್ಥವಾಗಿರುತ್ತದೆ. ನಾತರಿ ಬಾಳಾಧಿಕ ವಯಸ ಗೋಸಾವಿ ದೇಹ ಸಂಗು ಜೈಸ ಅಥವಾ ಘನಾವಳಿ ಆಕಾಶ ವಾರ್ಷಿಯೇ ಜೇವಿ. ಅಥವಾ ಬಾಲ್ಯಾದಿ ಅವಸ್ಥೆಗಳಿಗೆ ದೇಹದ ಸಹವಾಸವೇ ಆಧಾರವಿದ್ದ ಹಾಗೆ ಆಕಾಶದಲ್ಲಿಯ ದಟ್ಟವಾದ ಮೋಡಗಳಿಗೆ ವರ್ಷಾಕಾಲವೇ ಕಾರಣ. ಅಥವಾ ಬಾಲ್ಯಾದಿ ಅವಸ್ಥೆಗಳಿಗೆ ದೇಹದ ಸಹವಾಸವೇ ಆಧಾರ ಅಥವಾ ಕಾರಣವಾಗಿರುತ್ತದೆ. ಅದೇ ರೀತಿ ಆಕಾಶದಲ್ಲಿ ದಟ್ಟವಾಗಿ ಮೋಡಗಳು ಬರುವುದಕ್ಕಾಗಿ ವರ್ಷಾಕಾಲವೇ ಕಾರಣವಾಗಿರುತ್ತದೆ. ಕಾ ಸ್ವಪ್ನಾಸಿ ಕಾರಣ ನಿದ್ರಾ ತೈಷಿ ಪ್ರಕೃತಿ ಹೇ ನರೇಂದ್ರ ಯಾ ಅಶೇಷಾಹಿ ಭೂತ ಸಮುದ್ರ ಗೋಸಾವಿಣೀಗ. ಅಥವಾ ನಿದ್ರೆಯ ಸ್ವಪ್ನಕ್ಕೆ ಕಾರಣವು ಅರ್ಜುನಾದರಂತಿರುವುದು ಪ್ರಕೃತಿ ಭಾವವು ಈ ಸಮಸ್ತ ಭೂತ ಜಾತಕ್ಕೆ ಒಡೆತನವು ಪ್ರಕೃತಿಯದೇ ಇರುವುದು. ಅಥವಾ ಸ್ವಪ್ನಗಳಿಗೆ ನಿದ್ರೆಯೇ ಕಾರಣವಾಗಿರುವಂತೆ ಹೇ ಶ್ರೇಷ್ಠ ಪುರುಷ ಅರ್ಜುನ, ಈ ಪ್ರಕೃತಿಯದು ಇದೇ ರೀತಿಯಾಗಿರುವುದು. ಹಾಗೂ ಈ ಪ್ರಕೃತಿಯೇ ಈ ಎಲ್ಲ ಭೂತಗಳಿಗೆ ಒಡತಿಯಾಗಿರುವುದು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. Mm-hmm.